ಕಾಂಗ್ರೆಸ್ ವೇಳೆ ಮತ್ತೆ ಮುಗಿಬಿದ್ದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕುಮಾರಸ್ವಾಮಿ ರಾಜೀನಾಮೆಗೆ ರಾಜ್ಯ ಕಾಂಗ್ರೆಸ್ನವರೇ ಕಾರಣವಂತೆ. ಕುಮಾರಸ್ವಾಮಿಗೆ ಕಾಂಗ್ರೆಸ್ನವರು ಕೊಟ್ಟ ಕಾಟ ಎಷ್ಟು ಅಂತ ನನಗೆ ಗೊತ್ತು. ನನ್ನ ಮುಂದೆ ಕಣ್ಣೀರು ಹಾಕ್ತಾ ರಾಜೀನಾಮೆ ಕೊಡ್ತೀನಿ ಅಂದಿದ್ರು ಕುಮಾರಸ್ವಾಮಿ. ನಾನು ಈ ವಿಚಾರ ದೊಡ್ಡದು ಮಾಡಿದ್ರೆ ನನ್ನ ವಿರುದ್ಧ ಅಪಪ್ರಚಾರ ನಡೆಯುತ್ತೆ, ನನ್ನ ಮೇಲೆ ಅಪವಾದ ಬರ್ತಾ ಇತ್ತು, ಸರ್ಕಾರ ಬೀಳಿಸಿದ ಕುಖ್ಯಾತಿ ನನಗೆ ಬರ್ತಾ ಇತ್ತು, ಕಾಂಗ್ರೆಸ್ನವರ ಕುತಂತ್ರದ ಬಗ್ಗೆ ಆವತ್ತೇ ಮಾತಾಡೋಕ್ಕೆ ಆಗ್ತಿತ್ತ, ಸರ್ಕಾರ ಹೋದ ಮೇಲೆ ತಾನೇ ಮಾತಾಡಬೇಕು ಅಂತ ದೇವೇಗೌಡರು ಇದೀಗ ಕಾಂಗ್ರೆಸ್ ಮೇಲೆ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಶ್ರೀ ಸಿದ್ದರಾಮಯ್ಯ ವಿರುದ್ಧ ಕೂಡ ಮುರಿದುಕೊಂಡು ಬಿದ್ದ ಗೌಡರು. ಹಾಗಿದ್ರೆ ಒಂದಂತೂ ಬಹಳ ಸ್ಪಷ್ಟ, ಇನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಜೊತೆಯಾಗುವುದಿಲ್ಲ ಅನ್ನೋದು ಸಾಬೀತಾಗೋಯ್ತು. ಮುಂದೆ ನಡೆಯುವಂಥ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡುತ್ತೆ ಅನ್ನೋದಕ್ಕೆ ಒಂದು ಮುಹೂರ್ತ ಫಿಕ್ಸ್ ಮಾಡಿಬಿದ್ದಾರೆ ದೇವೇಗೌಡರು. ಹೇಳಿದಂಥ ಒಂದೊಂದು ಮಾತು ಖಂಡಿತವಾಗಲೂ ಈಗ ಎಲ್ಲವೂ ಕೂಡ ಹೊರಬರಲಿದೆ. ನಿಮಗೆ ಗೊತ್ತಿರಬಹುದು, ಸಾಧಾರಣವಾಗಿ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಸದನದಲ್ಲಿ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದ್ದ ಹಾಗೆ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಎಲ್ಲವನ್ನ ಕಕ್ಕಿಬಿಡಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆಯೇ ಈಗ ಕಳೆದ 14 ತಿಂಗಳ ಸರ್ಕಾರದ ಅವಧಿಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಆಂತರಿಕ ವಿಚಾರಗಳು ಏನೆಲ್ಲ ಆಗಿತ್ತು ಎಲ್ಲವೂ ಒಂದರ ಮೇಲೆ ಒಂದು ಹೊರಬರಲಿದೆ. ಶಿಷ್ಯ ಸಿದ್ದರಾಮಯ್ಯ ವಿರುದ್ಧ ಕೂಡ ಮುರಿದುಕೊಂಡು ಬಿದ್ದಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ಮೇಲೆ ಮತ್ತೆ ಮುಗಿಬಿದ್ದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕುಮಾರಸ್ವಾಮಿ ರಾಜೀನಾಮೆಗೆ ರಾಜ್ಯ ಕಾಂಗ್ರೆಸ್ನವರೇ ಕಾರಣ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅಂತ ಹೇಳ್ತಾ ಅವರು ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ಕೂಡ ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಈ ಮೈತ್ರಿ ಸರ್ಕಾರ ಆಗೋದಿಕ್ಕೆ ಸಿದ್ದರಾಮಯ್ಯ ಇಷ್ಟ ಇರಲಿಲ್ಲ. ಒಂದು ಕಡೆ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಅವರಿಗೆ ಆಸೆ ಇತ್ತು ಸಮ್ಮಿಶ್ರ ಸರ್ಕಾರ ನಡೀಬೇಕು ಅಂತೇಳಿ. ಆದರೆ ಸಿದ್ದರಾಮಯ್ಯನವರ ಒಂದು ಯಾವುದೇ ಮಾಹಿತಿಯನ್ನು ಸಿದ್ದರಾಮಯ್ಯನವರಿಂದ ಕಲೆ ಹಾಕಿರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಈ ಸರ್ಕಾರ ಆಗಬಾರದು ಅಂತಿತ್ತು. ಸಿದ್ದರಾಮಯ್ಯನವರ ಅಣತಿ ಇಲ್ಲದೆ ಈ ಸರ್ಕಾರ ರಚನೆಯಾಗಿತ್ತು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಕಾಂಗ್ರೆಸ್ನವರ ಕುತಂತ್ರದ ಬಗ್ಗೆ ನಾನು ಅವತ್ತು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಅನೇಕ ಬಾರಿ ಕುಮಾರಸ್ವಾಮಿ ಅವರು ಬಂದು ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ನಾವಾಗಿ ರಾಜೀನಾಮೆ ಕೊಟ್ಟರೆ ಅದನ್ನು ಅದು ತಪ್ಪು ಸಂದೇಶ ರವಾನೆ ಆಗತ್ತೆ ಅಂತ ಹೇಳಿ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ನಾನು ಎಷ್ಟು ನೋವನ್ನು ನುಂಗಿಕೊಂಡು ಊಟ ಮಾಡ್ತಾ ಇದ್ದೆ ಅನ್ನೋದನ್ನ ದೇವೇಗೌಡರು ಹೇಳಿದ್ದಾರೆ. ಏನು ಹೇಳಿದ್ರು ದೇವೇಗೌಡರು ಈ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಬಗ್ಗೆ ಬಿಟ್ಬಿಡ್ರಿ ಅದೆಲ್ಲ ಮರ್ತಾ, ಹೌದಪ್ಪ ನಾನು ಸರ್ಕಾರ ಇವ್ರು ಏನೇನು ಮಾಡ್ತಾರೆ ಎಲ್ಲ ನೋವನ್ನು ಊಟ ಮಾಡ್ಕೊಂಡೇ ಇದ್ದೆ. ತೆಗೆದಿದ್ರೆ ದೇಶದಲ್ಲಿ ದೇವೇಗೌಡರೇ ಸರ್ಕಾರ ತೆಗೆದಾಕಿದ್ರು. ಕುಮಾರಸ್ವಾಮಿ ಹತ್ಕೊಂಡು ರಿಸೈನ್ ಮಾಡ್ತೀನಿ ಅಂತ ಹೇಳಿದರು. ಬನ್ನಿ ನಡೀರಿ, ನೀವು ಕೊಟ್ಟರು ಹಿಂಸೆಗೆ. ಎರಡು ನೋಡಿ, ಒಂದಿನ ಮನೆಯಲ್ಲಿ ನಾನು ರಿಸೈನ್ ಮಾಡ್ತೀನಿ ಅಂದರು. ದೇಶದಲ್ಲಿ ಇವತ್ತು ಮೋದಿ ವರ್ಸ್ ಆಫ್ ಅದರ್ ಸೆಕ್ಯುಲರ್ ಪಾರ್ಟಿ ಇದೆ, ನಾವೇ ರಿಸೈನ್ ಮಾಡಿದ್ರೆ ಇವತ್ತು ಅಲ್ಲಿ ಮೇಲ್ಮಟ್ಟದ ದೊಡ್ಡ ಅಪಾಯ ಆಗ್ಬೋದು, ತಡ್ಕೋಬೇಕು ಅಂತ ಹೇಳಿದೆ. ನಡೀರಿ, ಅವ್ರ ಬಗ್ಗೆ ಬಿಟ್ಬಿಡ್ರಿ ಅದೆಲ್ಲ ಮರ್ತಾ. ಹೌದಪ್ಪ ನಾನು ಸರ್ಕಾರ ಇವ್ರು ಏನೇನು ಮಾಡ್ತಾರೆ ಎಲ್ಲ ನೋವನ್ನು ಊಟ ಮಾಡಿ. ಓಕೆ ದೇವೇಗೌಡರು ಹೇಳಿದ್ದೆಲ್ಲ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ. ಅವ್ರ ಬಗ್ಗೆ ಬಿಟ್ಬಿಡ್ರಿ ಅದೆಲ್ಲ ಮರ್ತಾ. ಹೌದಪ್ಪ ನಾನು ಸರ್ಕಾರ ಇವ್ರು ಏನೇನು ಮಾಡ್ತಾರೆ ಎಲ್ಲ ನೋವನ್ನು ಊಟ ಮಾಡ್ಕೊಂಡೇ ಇದ್ದೆ. ತೆಗೆದಿದ್ರೆ ದೇಶದಲ್ಲಿ ದೇವೇಗೌಡರ ಸರ್ಕಾರ ತೆಗೆದಾಕಿದ್ರು. ಕುಮಾರಸ್ವಾಮಿ ಹತ್ಕೊಂಡು ರಿಸೈನ್ ಮಾಡ್ತೀನಿ ಅಂತ ಹೇಳಿದರು. ಬನ್ನಿ ನಡೀರಿ, ನೀವು ಕೊಟ್ಟರು ಹಿಂಸೆಗೆ. ಎರಡು ನೋಡಿ, ಒಂದಿನ ಮನೆಯಲ್ಲಿ ನಾನು ರಿಸೈನ್ ಮಾಡ್ತೀನಿ ಅಂದರು. ದೇಶದಲ್ಲಿ ಇವತ್ತು ಮೋದಿ ವರ್ಸ್ ಆಫ್ ಅದರ್ ಸೆಕ್ಯುಲರ್ ಪಾರ್ಟಿ ಇದೆ, ನಾವೇ ರಿಸೈನ್ ಮಾಡಿದ್ರೆ ಇವತ್ತು ಅಲ್ಲಿ ಮೇಲ್ಮಟ್ಟದ ದೊಡ್ಡ ಅಪಾಯ ಆಗ್ಬೋದು, ತಡ್ಕೋಬೇಕು ಅಂತ ಹೇಳಿದೆ. ನಡೀರಿ, ಇದೀಗ ಜೆ ಡಿ ಎಸ್ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶರವಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರವಣ ಅವರೇ ನಮಸ್ತೆ. ನಮಸ್ತೆ ಬ್ರದರ್. ಈಗ ದೇವೇಗೌಡರು ನಿನ್ನೆಯಿಂದ ಇಡೀ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಮುಗಿಬೀಳ್ತಾ ಇದ್ದಾರೆ. ಏನಿದು ಈಗ ಸಡನ್ ಆ ರೀತಿಯ ಹೇಳಿಕೆಗಳು ಬಂದಿದ್ದು? ನಿಜವಾಗ್ಲೂ ಕಾಂಗ್ರೆಸ್ ಆ ರೀತಿಯ ಕಾಟ ಕೊಟ್ಟಿತ್ತ ಶರವಣ ಅವರೇ? ಅವರು ಎಲ್ಲವನ್ನು ಕೂಡ ಸತ್ಯವನ್ನೇ ಹೇಳಿದ್ದಾರೆ. ನಡೆದಿರತಕ್ಕಂತ ಘಟನೆಗಳನ್ನ ಕಳೆದ 14 ತಿಂಗಳಿಂದ ಯಾವ ತರ ನೋವನ್ನ ಊಟ ಮಾಡಿದ್ರು ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು,
ಅದನ್ನೇ ಅವರು ಇವತ್ ನಿನ್ನೆ ಏನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಎಲ್ಲವನ್ನು ಕೂಡ ವಾಸ್ತವಾಂಶವನ್ನ ಹೇಳಿದ್ದಾರೆ. ಬಹುಶಃ ಹಲವಾರು ಬಾರಿ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವೇಗೌಡರ ಹತ್ರ ಬಂದು ಹತ್ಕೊಂಡಿದ್ದಾರೆ, ಯಾವ ತರ ಕಿರುಕುಳ ಆಗ್ತಾ ಇದೆ, ಯಾವ ತರ ತೊಂದರೆಗಳಾಗ್ತಾ ಇದೆ, ನಾವ್ ಯಾಕೆ ಈ ಸರ್ಕಾರದಲ್ಲಿ ನಾನು ಇರ್ಬೇಕು, ನಾನು ಇದೆಲ್ಲ ಅನುಭವಿಸ್ಬೇಕಾ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ಬಹಳ ಸರಿ ನೊಂದ್ಕೊಂಡು ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳ್ಕೊಂಡಿರತಕ್ಕಂಥದ್ದನ್ನ ನಾನು ಗಮನಿಸಿದ್ದೀನಿ. ಏಕೆ ಯಾವ ಕಾರಣಕ್ಕಾಗಿ ರಾಜೀನಾಮೆ ವಿಚಾರ ಕೂಡ ಬಂದ್ಬಿಡ್ತು ಅಂತ ನೋವುಗಳು ಯಾವ್ದೊಂದು ಸಂದರ್ಭ ಅಂತ ಹೇಳ್ಬೋದು ಶರವಣ ಅವರೇ? ನೋಡಿ, ನಿಮಗೆ ಗೊತ್ತಿದೆ ಕಾಂಗ್ರೆಸ್ ನ ಶಾಸಕರು ಯಾವ ತರ ಅವರು ಧಮಕಿ ಹಾಕೊಂಡು ಏನೇನು ಬ್ಲಾಕ್ ಮೇಲ್ಗಳನ್ನ ತಂತ್ರಗಾರಿಕೆಯನ್ನ ಮಾಡಿಕೊಂಡು ಸರ್ಕಾರವನ್ನ ನಡೆಸಕ್ಕೆ ಬಿಡದೆ ಪ್ರತಿ ಹಂತದಲ್ಲಿ ಕಿರುಕುಳಗಳನ್ನ ಕೊಟ್ಟಿರತಕ್ಕಂಥದ್ದನ್ನ ನಾವು ಗಮನಿಸಿದೀವಿ. ಬಹುಶಃ ಅದು ಎಲ್ಲವನ್ನ ಕೂಡ ತಡ್ಕೊಂಡು ನಿಮಗೂ ಗೊತ್ತಿದೆ ಪಾರ್ಟಿ ಕಚೇರಿಯಲ್ಲಿ ಜೆಪಿ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕಣ್ಣೀರ್ ಹಾಕಿರತಕ್ಕಂಥದ್ದನ್ನ ತಾವೆಲ್ಲ ಕೂಡ ಬಿಂಬಿಸಿದ್ರಿ. ನೀಲಕಂಠನ, ವಿಷಕಂಠನ, ನಾನೇನ್ ಖುಷಿಯಾಗಿಲ್ಲ, ನಾನ್ ಬಹಳ ನೊಂದಿದ್ದೀನಿ, ನೀವೆಲ್ಲ ಖುಷಿಯಾಗಿದ್ದೀರಾ, ನಿಮ್ಮ ಅಣ್ಣನೋ ತಮ್ಮನೋ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನಂತೇಳಿ ನೀವು ಖುಷಿಯಾಗಿದ್ದೀರಾ, ನಿಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾನಂತೇಳಿ, ಆದ್ರೆ ನಾನ್ ಖುಷಿಯಾಗಿಲ್ಲ, ನನಗ್ ಬಹಳ ನೋವುಗಳಿದೆ ಅಂತೇಳಿ ಬಹಳಷ್ಟು ಅವರು ಏನು ಅನುಭವಿಸ್ತಾ ಇರತಕ್ಕಂಥದ್ದನ್ನ ಸಾರ್ವಜನಿಕ ಎಲ್ಲಾ ನಾಯಕರು ಸೇರಿ ಮಾಡಿದ್ದೆ ಅಥವಾ ಕೇವಲ ಏನಾಯ್ತಂದ್ರೆ ನೋಡಿ, ಮೇ ತಿಂಗಳ 23ನೇ ತಾರೀಕು ಏನು ಮೈತ್ರಿ ಸರ್ಕಾರ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ತಗೊಳ್ಳೋ ಮುಂಚಿತವಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ಏನ್ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಅವರ ಒಂದು ಗುಲಾಬ್ ನಬಿ ಆಜಾದ್ ಅವರು ಇರ್ಬೋದು, ಅಹಮದ್ ಪಟೇಲ್ ಇರ್ಬೋದು, ಇವರೆಲ್ಲ ಕೂಡ ಏನು ಕೇಂದ್ರದ ನಾಯಕರುಗಳೇನಿದ್ದಾರೆ ಅವರಿಗೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ಬೇಕು 5 ವರ್ಷ ಅಂತ ಹೇಳಿದಾಗ ಸನ್ಮಾನ್ಯ ದೇವೇಗೌಡರು ತಿರಸ್ಕಾರ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಮಾಡಬಾರದು, ಕಾಂಗ್ರೆಸ್ನವ್ರು ನೀವೇ ಮುಖ್ಯಮಂತ್ರಿ ಆಗಿ ಮಲ್ಲಿಕಾರ್ಜುನ ಖರ್ಗೆವನಾದ್ರೂ ಮಾಡಿ, ಪರಮೇಶ್ವರನಾದ್ರೂ ಮಾಡಿ, ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಮ್ದೇನಿಲ್ಲ, ನಮ್ಗೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ಬೇಡ, ನಾವು ಸಪೋರ್ಟ್ ಮಾಡ್ತೀವಿ, ಸರ್ಕಾರದಲ್ಲಿ ಇರ್ತೀವಿ ಅಂತೇಳಿ ಅವ್ರು ಹೇಳಿದಾಗ ಯಾರು ಕೂಡ ಕೇಳಲಿಲ್ಲ. ಆದರೆ ಕೇಂದ್ರದ ನಾಯಕರುಗಳಿಗೆ ಈ ಸರ್ಕಾರ ಇರಲೇಬೇಕು ಅಂತೇಳಿ ಕಡಾಖಂಡಿತವಾಗಿ ಜಾತ್ಯತೀತ ಶಕ್ತಿಗಳು ಒಗ್ಗೂಡಬೇಕು ಅಂತೇಳಿ ಅವರು ಒಂದು ಮನವಿಯನ್ನ ಮಾಡಿ ಬಹಳ ಒತ್ತಾಯ ಹಾಕಿ ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿದ್ರು. ಆದರೆ ಅವರು 5 ವರ್ಷ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿರತಕ್ಕಂತ ರಾಜ್ಯದ ನಾಯಕರುಗಳು ಕೆಲವರು, ನೀವ್ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ, ಸಿದ್ದರಾಮಯ್ಯನವ್ರು ಇರ್ಬೋದು, ಇನ್ನ ಕೆಲವು ಶಾಸಕರುಗಳು, ಕೆಲವು ನಾಯಕರುಗಳು, ಯಾರಿಗೂ ಕೂಡ ಕುಮಾರಸ್ವಾಮಿ ಅವರು ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರತಕ್ಕಂಥದ್ದನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅವ್ರಿಗೆ ಬಹಳ ಮುಜುಗರಣ ಇಲ್ಲ ಇನ್ನೇನದ ಅವ್ರಿಗೆ ಯಾಕಪ್ಪ 78 ಅವ್ರಿಗೂ ಲಾಸ್ ಆಯ್ತಲ್ಲ ಸರ್, ಅವ್ರದ್ದು 13 ಶಾಸಕರು ಹೋಗ್ಬಿಟ್ರಲ್ಲ. ಅವರು ನೋಡಿ, ಈ ಸರ್ಕಾರವನ್ನ ಉರುಳಿಸ್ಬೇಕು ಅಂತೇಳಿ ಪಾರ್ಲಿಮೆಂಟ್ ಚುನಾವಣೆ ಮುಂಚಿತವಾಗಿ ಎಲ್ಲೋ ವಿಡಿಯೋ ಆಡಿಯೋ ಎಲ್ಲ ಹೊರಗಡೆ ಬಂದಿದ್ದನ್ನ ತಾವು ಕೂಡ ಪತ್ರಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ರಿ, ಅದನ್ನ ಕೂಡ ನೋಡಿದ್ದಾರೆ ಈ ರಾಜ್ಯದ ಜನ. ಅವ್ರು ಆಗ್ಲೇ ತೀರ್ಮಾನ ಮಾಡ್ಬಿಟ್ಟಿದ್ರು, ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ಈ ಸರ್ಕಾರವನ್ನ ಕೆಡವಲೇಬೇಕು, ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉಳಿಬಾರದು ಅಂತೇಳಿ ಅವರು ತೀರ್ಮಾನ ಮಾಡಿದ್ರು. ಅವ್ರಿಗೆ ಸಹಿಸ್ಕೊಳಕ್ ಆಗಿಲ್ಲ. ಈಗ ಒಂದು ಕಡೆ ಮುಖ್ಯಮಂತ್ರಿಯಾಗಿ ಒಂದು ಕಡೆ ನಿಮ್ಮ ಮಾಜಿ ರಾಜ್ಯಾಧ್ಯಕ್ಷರಾಗಿರುವಂತ ಎಚ್ ವಿಶ್ವನಾಥ್ ಅವರು ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಹೇಳ್ತಾ ಇದ್ರು, ನನ್ನನ್ನು ಸಮನ್ವಯ ಸಮಿತಿಗೆ ಸೇರಿಸ್ಕೊಂಡಿಲ್ಲ, ಈ ಮಾತುಗಳನ್ನ ಹೇಳ್ತಾ ಇದ್ರು. ಇಲ್ಲಿ ಸರ್ಕಾರ ಬೇಕಾ ಬೇಡ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿತ್ತು ಅಂತ? ಇಲ್ಲ, ಸಿದ್ದರಾಮಯ್ಯನವರು ಮೂಲ ಕಾರಣ ಅಂತೇಳಿ ಆಗ್ಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್.